ಬಿಸ್ನೆಸ್ ಮ್ಯಾನ್ಗಳು ಕೂಡ ಒಂದು ಕಡೆ ಕಂಗಾಲಾಗಿದ್ದಾರೆ ಇದನ್ನು ಮಾನ್ಯ ಸರ್ಕಾರ ಈ ಜಿ ಎಸ್ ಟಿ ಏಕಮುಖದ ಜಿ ಎಸ್ ಟಿಯನ್ನು ಇದು ಇವೆಲ್ಲವನ್ನು ಕಚ್ಚ ಅಂತ ತಿಳಿದು ಕೊನೆ ಹಂತದಲ್ಲಿ ಇದಕ್ಕೆ ಜಿ ಎಸ್ ಟಿ ಹಾಕಬೇಕು ಅದಕ್ಕೆ ಸರಿಯಾದ ನಿದರ್ಶನ ಕೊಡಬೇಕಾಗ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಅದೇ ರೀತಿ ಹಾಲಿನ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಒಂಬತ್ತು ಲಕ್ಷ ಹಾಲು ಉತ್ಪಾದಕರಿಗೆ ಸಾವಿರದ ಅರವತ್ತೇಳು ಕೋಟಿ ಪ್ರೋತ್ಸಾಹಧನವನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಸನ್ಮಾನ್ಯ ಅಧ್ಯಕ್ಷರೇ ಹಾಲಿನ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಆಗಿದೆ ಅಂತೇಳಿದ್ರೆ ಒಂದೊಂದು ಒಕ್ಕೂಟಗಳಲ್ಲಿ ಒಂದು ಲಕ್ಷದಿಂದ ಮೂರು ಲಕ್ಷ ಲೀಟರ್ ಹಾಲು ಇವತ್ತು ಕಡಿಮೆ ಆಗ್ತಾ ಇದೆ ಮಂತ್ರಿಗಳು ಇಲ್ಲೇ ಕುಳಿತಿದ್ದಾರೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂತೇಳಿ ಇವತ್ತು ಪ್ರಶ್ನೆ ಹಾಕೊಂಡ್ರೆ ಇವತ್ತು ಹಾಲಿನ ಫ್ರೀಡಮ್ ಆ್ಯಪ್ ಅಲ್ಲಿ ಕಲಿತು ತೈವಾನ್ ಸೀಬೆ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಕೇವಲ ಇಪ್ಪತ್ತೇಳು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಜಾಸ್ತಿ ಅಂದ್ರೆ ಬೇರೆ ಒಕ್ಕೂಟಗಳು ಮೂವತ್ತೊಂದು ರೂಪಾಯಿ ಕೊಡ್ತಾ ಇದೆ ನಾನು ಅಂದ್ಕೊಂಡಿದ್ದೀನಿ ಹಾಸನ ಒಕ್ಕೂಟ ಒಂದು ಮೂವತ್ತೊಂದು ರೂಪಾಯಿ ಅವ್ರಿಗೂ ಕೊಡ್ತಾ ಇದೆ ಅಂತ ಆದರೆ ಬೇರೆ ರಾಜ್ಯದಲ್ಲಿ ಕೇರಳ ರಾಜ್ಯದಲ್ಲಿ ಐವತ್ತೆರಡು ರೂಪಾಯಿ ಒಂದು ಲೀಟ್ರ್ಗೆ ಹಾಲು ಇದ್ದಾರೆ ನಲವತ್ತೆರಡು ರೂಪಾಯಿ ತೆಲಂಗಾಣ ಇದ್ದಾರೆ ನಲ್ವತ್ತ ಮೂರು ರೂಪಾಯಿಯನ್ನು ಆಂಧ್ರ ಕೊಡ್ತಾ ಇದ್ದಾರೆ ತಮಿಳ್ನಾಡು ಕೂಡ ನಲವತ್ತೇಳು ರೂಪಾಯಿ ಕೊಡ್ತಾಯಿದೆ ಈ ಥರ ವ್ಯತ್ಯಾಸಗಳು ನಮ್ಮ ಪಕ್ಕದ ರಾಜ್ಯದಲ್ಲಿ ಒಂದು ಲೀಟ್ರ್ ಹಾಲಿನ ಬೆರೆಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ರೂಪಾಯಿ ವ್ಯತ್ಯಾಸ ಇದ್ದರೆ ಎಲ್ಲಿ ನಮ್ಮ ಹಾಲು ಉತ್ಪಾದಕರು ಸರ್ವೇ ಆಗೋಕ್ಕೆ ಸಾಧ್ಯ ಆಗ್ತದೆ ಇದು ಸರ್ಕಾರ ಯಾಕೆ ಗಮನಿಸ್ತಾ ಇಲ್ಲ ಒಂದು ಪ್ರೋತ್ಸಾಹಧನ ಐದು ರೂಪಾಯಿ ಕೊಟ್ಬಿಟ್ರೆ ಅದರಿಂದ ನಾವು ಏನೋ ರೈತರಿಗೆ ಒಳ್ಳೇದಾಗ್ತಾ ಇದೆ ಅನ್ನೋದನ್ನ ನಿಜವಾಗಲೂ ಇದು ತಪ್ಪು ನಿರ್ಧಾರ ಸರ್ಕಾರದ್ದು ಪ್ರೋತ್ಸಾಹಧನದ ಮೇಲೆ ನಮ್ಮ ರೈತರು ಡಿಪೆಂಡ್ ಆಗಲ್ಲ ಅವ್ರು ಬೆಲ್ಲದ ಅವರು ಉತ್ಪಾದನೆ ಮಾಡಿದಂಥ ಉತ್ಕೃಷ್ಟವಾದಂಥ ಹಾಲಿಗೆ ಒಳ್ಳೆಯ ಬೆಲೆ ಕೊಟ್ಟರೆ ಖಂಡಿತವಾಗ್ಲೂ ಸರ್ಕಾರದ ಮೇಲೆ ನಮ್ಮ ರೈತರು ಡಿಪೆಂಡೇ ಆಗಲ್ಲ ಎಲ್ಲಿ ದೋಷ ಆಗ್ತಾಯಿದೆ ಇವತ್ತು ಕೆ ಎಮ್ ಎಫ್ ಒಂದು ಕಡೆ ಕೈ ಚೆಲ್ಲಿದೆ ಮಾರ್ಕೆಟಿಂಗ್ ಸರಿ ಇಲ್ಲ ಒಂದು ಕಡೆ ಅವರು ಉಪ ಉತ್ಪನ್ನಗಳನ್ನು ಮಾರ್ಕೆಟ್ ಮಾಡೋದ್ರಲ್ಲಿ ಅವರೊಂದು ಕಡೆ ಸೋತಿದ್ದಾರೆ ಬೈ ಪ್ರಾಡಕ್ಟ್ಗಳು ಯಾವತ್ತು ಯಾವುದೂ ಕೂಡ ನಮ್ಮ ಕೆ ಎಮ್ ಎಫ್ ಇರ್ಬೋದು ಬೆಂಗಳೂರು ಡೈರಿಗಳಿರ್ಬೋದು ಹಾಸನ್ ಡೈರಿ ಇರ್ಬೋದು ಈ ಥರದ ಬೈ ಪ್ರಾಡಕ್ಟ್ಗಳನ್ನು ಮಾಡುವಂಥ ವಿಚಾರದಲ್ಲಿ ಎಲ್ಲೂ ಅವರು ಬ್ರ್ಯಾಂಡಿಂಗೇ ಮಾಡೋಕೆ ಹೋಗ್ತಾ ಇಲ್ಲ ನಮ್ಮ ರಾಜ್ಯದ ಹಾಲಿಗೆ ಇರ್ತಕ್ಕಂಥ ಬ್ರ್ಯಾಂಡ್ನಲ್ಲಿ ಒಳ್ಳೆ ದರ ಎಲ್ಲೂ ಸಿಗ್ತಾನೇ ಇಲ್ಲ ಯಾರು ಲೋಪ ಯಾರು ದೋಷ ಇದು ಇವತ್ತು ಕೆ ಎಮ್ ಎಫ್ಗಳು ಒಕ್ಕೂಟಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ನಮ್ಮ ಹಾಲಿಗೆ ಒಳ್ಳೆಯ ಬೆಲೆಯನ್ನು ನಮ್ಮ ರೈತರಿಗೆ ಕೊಡ್ಬೋದಾಗಿತ್ತು ಆದರೆ ಅದರಲ್ಲಿ ಇವತ್ತು ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಹಾಲು ಉತ್ಪಾದಕರಿಗೆ ಮೋಸ ಆಗ್ತಾ ಇದೆ ಇದನ್ನು ಸರ್ಕಾರ ಗಮನ ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಕಡೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಮೊನ್ನೆ ಮಂತ್ರಿಗಳು ಎರಡು ರೂಪಾಯಿ ಹಾಲನ್ನ ಜಾಸ್ತಿ ಮಾಡಿದ್ದೀವಿ ಎರಡು ಲೀ ಒಂದು ಲೀಟ್ರಿಗೆ ಎರಡು ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಅದ್ರ ಜೊತೆ ಜೊತಲೇನೆ ಇವತ್ತು ಪಶು ಆಹಾರಕ್ಕೆ ನೂ ಜಾಸ್ತಿ ಮಾಡಿದ್ರು ಇಲ್ಲಿ ಇಲ್ಲಿ ಒಂದು ಕಡೆ ಕೈಯಲ್ಲಿ ಕೊಟ್ಟರು ಒಂದು ಕೈಯಲ್ಲಿ ಕಿತ್ಕೊಂಡ್ರು ನಮ್ಮ ರೈತರು ಎಲ್ಲಿ ಸರ್ವೇವ್ ಆಗ್ತಾವ್ರೆ ಇದಕ್ಕೇನೆ ನಾನು ಹೇಳ್ತಾ ಇರೋದು ಇವತ್ತು ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಇವತ್ತು ಸರ್ಕಾರ ಸ್ಟಾಟಿಸ್ಟಿಕ್ಸ್ ತರಿಸಿ ನೋಡಲಿ ಯಾವ್ಯಾವ ಕೊಕ್ಕೂಟಗಳಲ್ಲಿ ಹಾಲು ಉತ್ಪಾದನೆ ಕಡಿಮೆ ಆಗಿದೆ ಯಾಕೆ ಕಡಿಮೆ ಆಯ್ತು ಅಂತ ಇವತ್ತು ಪ್ರಶ್ನೆ ಮಾಡಲಿ ಸೊ ಇದರಿಂದ ಇದನ್ನು ಕೂಡ ಸರಿಪಡಿಸ್ಬೇಕು ಅನ್ನುವಂಥದ್ದು ನಾನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ ಫ್ರೀಡಮ್ ಆಪ್ ಅಲ್ಲಿ ಕಲ್ತು ತೈವಾನ್ ಸಿಬೆ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸಿಬೆ ಹಣ್ಣುಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ